ಈಗ ಚಂದನ್ ಎಲ್ರಿಗೆ ಒಂದೇ ಕ್ವಶನ್ ಕೇಳ್ತಾ ಇದ್ದಾನೆ. ಐ ಥಿಂಕ್ ಇದು ಕರ್ನಾಟಕದ ಜನರ ಕ್ವಶನ್ನು. ಈವನ್ ನನಗಿರುವ ಡೌಟೂ ಇದೆ. ಚಂದನ್ ಪದೇ 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 ಅದನ್ನು ಪ್ರೆಸ್ ಮಾಡಿ ಕೇಳ್ತಾ ಇದ್ದಾನೆ. ಫಸ್ಟ್ ಉದಯ್ ಅವರಿಗೆ ಕೇಳ್ದ, ನೀವೇ ಮೂರು ಜನನ್ ಏನಕ್ಕಾಗಿ ಮಹೇಶ್ ತಿಮರಡಿ ಟೀಮ್ ಹೆಸರು ಹೆಸರಿಡ್ದು ಕೇಳಬೇಕಿತ್ತು, ಇವರೇ ರೇಪಿಸ್ಟ್ ಇವರೇ ಮರ್ಡರ್ ಮಾಡಿರೋದಂತ. ನಾವು ಅದೇ ಕ್ವಶನನ್ನು ಮಲ್ಲಿಕ್ಗೆ ಕೇಳಿದ್ವಿ, ಈಗ ಧೀರಜ್ಗೆ ಕೇಳ್ತಾ ಇದ್ದೀನಿ. 2013 ಟಿ ವಿ ಪ್ರೋಗ್ರಾಮ್ಗೆ ಬರುವವರೆಗೆ ನಿಮ್ಮ ಹೆಸರು ಎಲ್ಲೂ ಇರಲಿಲ್ಲ. 2013 ಜನವರಿ 10 ನೀವು ಕರ್ನಾಟಕದಲ್ಲಿ ಒಮ್ಮೆಲೆ ಫೇಮಸ್ ಆಗಿಬಿಡ್ತೀರಿ, ಪ್ರತಿಷ್ಠಿತ ಚಾನಲಲ್ಲಿ ನಿಮ್ಮ ಹೆಸರು ಬಂದ್ಬಿಡುತ್ತೆ. ಫೇಮಸ್ ಅಂದರೆ ನಾಟ್ ಫಾರ್ ಎ ಗುಡ್ ವರ್ಕ್. ಹೌದು, ಕೆಟ್ಟ ವಿಚಾರವಾಗಿ, ಕೆಟ್ಟ ವಿಚಾರಕ್ಕೆ ನೆಗೆಟಿವ್ ಬಾರಿ ಬೇಗ ಸ್ಪ್ರೆಡ್ ಆಗುತ್ತೆ. ಹೌದು, ಅದರಲ್ಲಿ ನೀವುಗಳು ಒಂದು ಸೌಜನ್ಯ ಅಂತ ಮುದ್ದು ಮಗುವಿನ ಅತ್ಯಾಚಾರ ಮತ್ತು ರೇಪ್ ಮರ್ಡರ್ ಅದರಲ್ಲಿ ಆರೋಪಿತರು ಅಂತ ತಾಯಿ, ಸ್ವಂತ ಮಗುವಿನ ತಾಯಿ, ಚಿಕ್ಕಪ್ಪ ತಂದೆ ಕೂತ್ಕೊಳ್ಳಲ್ಲ ಎಲ್ಲೂ, ಇವತ್ತು ಕೂತ್ಕೊಳ್ಳಲ್ಲ, ಶುರುವಿಗೆ ಕೂತಿದ್ರು, ಕೂತಿದ್ರ ತಂದೆ ಕೂತಿದ್ರೆ ಗೊತ್ತಿಲ್ಲ ನನಗೆ, ನಾನು ಆ ಪ್ರೋಗ್ರಾಮ್ ನೋಡಿ, ಬಟ್ ಈಗ ಎಲ್ಲೂ ತಂದೆ ಬರ್ತಾ ಇಲ್ಲ. ಅದರ ನಂತರ ಮಹೇಶ್ ಬಿ ತಿಮರೋಡಿ ಅವರು ಇವರೆಲ್ಲ ಕೂತ್ಕೊಂಡು ಒಂದು ಅನೌನ್ಸ್ ಮಾಡ್ತಾರೆ. ನಿಮ್ಗೆ ಏನು ಅನಿಸ್ತು ಆ ಅನೌನ್ಸ್ಮೆಂಟ್ ನೋಡಿ? ನಮಗೆ ಸಹ ಭಾರಿ ಆಶ್ಚರ್ಯ ಆಯಿತು, ಹೆದರಿಕೆ ಆಯಿತು, ಆದರೆ ಒಂದು ಧೈರ್ಯ ಇತ್ತು, ನಾವು ತಪ್ಪು ಮಾಡಲಿಲ್ಲ, ಮತ್ತು ಆ ಹುಡುಗಿಯನ್ನು ನೋಡಲೇ ಇಲ್ಲ. ಆ ರೀತಿ ಅವರಿಗೆ ಏನು ಅವರ ಉದ್ದೇಶ ಇಟ್ಕೊಂಡು ಯಾರು ಜೀವನದಲ್ಲಿ ಆ ರೀತಿ ಆಡಬಾರ್ದು, ನಾವು ಏನು ನಮ್ಮ ಊರಿನವರು ನಮ್ಮ ಮನೆಯವರೆಲ್ಲ ಅವರಿಗೆ ನಮ್ಮ ಮೇಲೆ ಗೌರವ ತಿಳುವಳಿಕೆ ಇತ್ತು, ಧೈರ್ಯ ಇತ್ತು, ನಮ್ಮ ಮನೆಯವರು ಆ ರೀತಿ ಎಲ್ಲ ಮಾಡೋದಿಲ್ಲ ಅಂತ. ನನ್ನ ಹೆಂಡತಿ ಆಗಲಿ, ತಂದೆ ತಾಯಿ ಆಗಲಿ, ಅಕ್ಕ ಭಾವಂದಿರು ತಮ್ಮಂದಿರು ಎಲ್ಲರೂ ಸಹಕಾರವಾಗಿ ನನಗೆ ಧೈರ್ಯ ತುಂಬಿದರು, ನೀನು ಹೆದರಬೇಡ, ಯಾವಾಗಾದ್ರೂ ಒಂದಿನ ಸತ್ಯ ಒಂದೇ ಬರುತ್ತೆ ಜಗತ್ತಿಗೆ, ನೋಡುವ ನಾವು ನೋಡುವ ದೇವರು ಜನರಿಗೆ. ನಾನು ಚಂದನ್ ಈ ಕ್ವಶನ್ ಅನ್ನು 10 ಕೇಳ್ದ, ನೀವು ಕರೋಡ್ಪತಿಗಳಲ್ಲ ನಿಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ, ಅಥವಾ ನೀವು ಧರ್ಮಸ್ಥಳದ ಉತ್ತರಾಧಿಕಾರಿಗಳು ಅಲ್ಲ ಅಲ್ಲ ನಿಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ, ಅಥವಾ ನೀವು ದೊಡ್ಡ ಏನು ಹೇಳಿಕೊಳ್ಳುವಂತಹ ಧರ್ಮಸ್ಥಳದಲ್ಲಿ ಹೆಸರುಗಳು ಅಲ್ಲ 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 ಒಬ್ಬ ಆಟೋ ಡ್ರೈವರು, ವಿ ರೆಸ್ಪೆಕ್ಟ್ ಹಿಮ್, ಒಬ್ಬ ಅಲ್ಲಿ ಅಕೌಂಟಲ್ಲಿ ಕೆಲಸ ಮಾಡೋ, ಇನ್ನೊಂದು ಅಂಗಡಿ ಇಟ್ಕೊಂಡವನನ್ನೇ. ಈ ತಿಮರೋಡಿ ಗ್ಯಾಂಗ್, ನೀವು ಹೇಳ್ತೀರಿ 1 ಪ್ಲ್ಯಾನ್ ಮಾಡಿ ಅವ್ರು ಹೇಳಿದರು ಏನೋ ಮಾತಾಡುವಾಗ, 10 ನಂತರ ಈ ಪ್ಲ್ಯಾನ್ ಯಾವ ರೀತಿ ಈಗ ಹಾಕಿದ ಬೀಜ 10 ನಂತರ ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅಂತ ಆ ರೀತಿಯ ಕ್ರಿಮಿನಲ್ಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಈಗ ನಿಮಗೆ ನಾನು ಕೇಳ್ತೀನಿ, ಚಂದನ್ ಕ್ವಶನನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ನಿಮ್ಮ 3 ಈ ಕೇಸಲ್ಲಿ 11 ನಂತರ ತಿಳ್ಕೊಳ್ಳಿಲ್ವಾ ನಿಮಗೆ, ಯಾಕಾಗಿ ಗೊತ್ತಿಲ್ಲ ಅಂತ ಹೇಳೋದ್ರ ಮುಂದೆ ನೀವು ಅನಲೈಸ್ ಮಾಡಿರ್ತೀರಿ, ನಮ್ಮನ್ನು ಈ ಕಾರಣಕ್ಕಾಗಿ ಸಿಕ್ಕಿಸಿ ಹಾಕಲಾಯಿತು ಅಂತ ಏನಕ್ಕಂತ ಅನಿಸುತ್ತೆ ನಿಮಗೆ? ನಾವು ಒಂದು ಜೈನರಾಗಿ ಹುಟ್ಟಿದ ಕಾರಣ ಒಂದು ಹೇಳಿ ನಮ್ಮ ಅನಿಸಿಕೆ, ಇವತ್ತಿಗೂ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕ್ಷೇತ್ರದಲ್ಲಿ ಎಲ್ಲ ಜಾತಿಯವರು ಅನ್ಯೋನ್ಯವಾಗಿದ್ದಾರೆ, ಹಾಗೆ ಅಲ್ಲಿ ಜೈನರಾಗಿ ಕೆಲವು ಜನಕ್ಕೆ ಮಾತ್ರ ಅಂಗಡಿ ಇರೋದು, ತುಂಬ ಜೈನರೊಂದು 500-1,000 ಜನ ಇದ್ದರು, ಅದರಲ್ಲಿ ಒಂದು 5-10 ಮಂದಿಗೆ ಅಂಗಡಿ ಉಂಟು. ಹಾಗೆ ಟೆಂಪಲಲ್ಲಿ ಕೆಲಸಕ್ಕೆ ಸಹ ಅಷ್ಟೇ, ಒಂದು 2-3,000 ಜನ ಇದ್ದರೂ ಕೂಡ ಒಂದು 50-100 ಜನ ಜೈನರು ಕೆಲಸಕ್ಕಿರೋದು. ಆಟೋದಲ್ಲಿ ಸಹ ಅಷ್ಟೇ, 100 ಚಿಲ್ಲರೆ ಆಟೋ ಉಂಟು, ಒಂದು 2-3 ಜನಕ್ಕೆ. ಆ ಟೈಮಲ್ಲಿ ಉದಯ ಜೈನಿಗೆ ಮಾತ್ರ ಆಟೋ ಇದ್ದದ್ದು. ಆ ಕಾರಣದಿಂದ ಅವರನ್ನು ಹುಡುಕಿ, ಅಂದರೆ ಜನರಿಗೆ ಏನು ಇವರು ಜೈನರು ಭಾರಿ ಒಗ್ಗಟ್ಟಾಗಿ ಮಾಡಿ ಜೈನರು ಹಿಂದೂಗಳು ಬೇರೆ ಬೇರೆನೆಂತ ಏನಾದರೆ ಸಮಾಜದಲ್ಲಿ ಒಂದು ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅದೇ ವಯಸ್ಸಿನ ಸಾಧಾರಣ ಆಸುಪಾಸಿನ ವಯಸ್ಸಿನವರನ್ನು ಹೆಕ್ಕಿ ನಮ್ಮ ಹೆಸರು ಹೇಳಿ ಹೆಗ್ಡೆ ಅವರ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ನಮ್ಮನ್ನು ಒಂದು ದಾರವಾಗಿ ಉಪಯೋಗಿಸ್ಕೊಂಡು ಮಾಡಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಆಗ ಒಂದೇ ಜೈನ್ ಇದ್ದಿದ್ದು ಆಟೋ ಡ್ರೈವರ್ ಆಗಿರುವವರು, ಆ ಸಂದರ್ಭದಲ್ಲಿ ಉದಯ ಜೈನಿಗೆ ಮಾತ್ರ ಜೈನ್ಸ್ ಅಲ್ಲಿ ಆಟೋ ಇದ್ದದ್ದು ಧರ್ಮಸ್ಥಳದಲ್ಲಿ. ಅಂದರೆ ಒಂದು ವೆಹಿಕಲ್ ಅವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಒಂದು ವೆಹಿಕಲ್ ಇತ್ತು ಅಂತ, ಅಂದರೆ ಇವರು ಒಂದು ಜೈನ್ ಇದ್ದಾರೆ. ಹೌದು, ಅಂದರೆ ಕಮ್ಯುನಿಟಿ ಬೇಕಿತ್ತು ಅಂತ. ಹೌದು ಹೌದು ಹೌದು, ಹಿಂದೂಗಳು ಜೈನರನ್ನು ಜನರಿಗೆ ಒಂದು ಇವರು ಎಲ್ಲ ಒಂದೇ ಜಾತಿಯವರು, ಹೆಗ್ಡೆಯವರು ಜೈನರನ್ನು ಓಲೈಸ್ತಾರೆ, ಇದು ಜೈನರು ಸುಮ್ಮನೆ ಹಾಗೆ ಹೀಗೆ ಅಂತ ಒಂದು ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ನಾವು ಗ್ರಹಚಾರ ಹಿಡಿದವರು. ನಾವು ಅದೇ ವಯಸ್ಸು, ನಮಗೆ ಸಹ ತುಂಬ ಏಜಲ್ಲಿ ಆಗಿದ್ದರೆ ನಮ್ಮ ಹೆಸರು ಹೇಳ್ತಿರ್ಲಿಲ್ವೇನ, ಅಲ್ಲ ಚಿಕ್ಕ ವಯಸ್ಸಿದ್ದರೂ ಸಹ ಹೇಳ್ತಿರ್ಲಿಲ್ವೇನ. ನಾವು ಓದಿ ಬೇರೆ ಕಡೆ ಜಾಬ್ಗೆಲ್ಲ ಹೋಗಲಿಲ್ಲ, ನಾವು ಊರಲ್ಲೇ ಉಳ್ಕೊಂಡೆವು. ನಮ್ಮ ಗ್ರಹಚಾರಕ್ಕೆ ಬೇರೆ ಊರಲ್ಲಿ ಇರ್ತಿದ್ರು ನಮ್ಮ ಹೆಸರು ಬರ್ತಿರ್ಲಿಲ್ಲ. ನಾವು ಒಂದು ಒಂದು ಜೀವನದಲ್ಲಿ ಮೊದಲಿನ ಜೀವನದಲ್ಲಿ ಏನು ತಪ್ಪು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಈ ಜೀವನದಲ್ಲಿ ತಿಳಿಯೋದು ತಿಳಿಯದೆಯೂ ಯಾರಿಗೂ ಮೋಸ ಸಹ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ ಯಾವುದು.